ನಮಸ್ಕಾರ ವೀಕ್ಷಕರೇ, ನಾನು ಜಾನ್ವಿ ಜ್ಯೋತಿ. ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಪ್ರಭು ಮುಂಡ್ಕುರ್ ಅವರಿದ್ದಾರೆ. ಇವರು ಆಗಲೇ ಉವಿ ಮತ್ತು ಡಬಲ್ ಇಂಜಿನ್ ಅನ್ನೋ ಸಿನಿಮಾದಲ್ಲಿ ತುಂಬ ಹೆಸರು ಮಾಡಿದ್ದಾರೆ, ನಿಮ್ಗಾಗಲೇ ಗೊತ್ತಿದೆ. ಇನ್ನೂ ಒಂದಷ್ಟು ಮೂವಿಗಳು ಈ ವರ್ಷ ರಿಲೀಸ್ ಆಗ್ತಾ ಇದೆ. ಜೂನಲ್ಲಿ ಕಾತುರದಿಂದ ಕಾಯ್ತಾ ಇರೋವಂಥ ರಿಲ್ಯಾಕ್ಸ್ ಸತ್ಯ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಸತ್ಯ ಯಾರು ಅಂದರೆ ಪ್ರಭು ಮುಂಡ್ಕುರ್ ಅವರೇ. ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಹಾಗೂ ಮೈಸೂರು ಡೈರೀಸ್ ಅನ್ನೋ ಸಿನಿಮಾ ಕೂಡ ಬರ್ತಾ ಇದೆ, ರಾಂಚಿ ಅನ್ನೋ ಸಿನಿಮಾ ಕೂಡ ಬರ್ತಾ ಇದೆ. ಇವರು ಲೈನಾಗಿ ಒಂದು 2 ವರ್ಷದಿಂದ ತುಂಬ ಬ್ಯುಸಿ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಇವ್ರ ಜೊತೆ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಒಳ್ಳೆ ನಟರು ಇವರು. ಇವತ್ತು ಇವ್ರ ಬಗ್ಗೆ ತಿಳ್ಕೊಳ್ಳೋಣ, ಇವರು ಮನದಾಳದ ಮಾತು ಏನು ಅಂತ ತಿಳ್ಕೊಳ್ಳೋಣ, ಬನ್ನಿ. ಹಲೋ ಪ್ರಭು. ಹಾಯ್, ಹೇಗಿದ್ದೀರಾ? ಗುಡ್. ಸೊ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದ ತಕ್ಷಣ ನಮ್ಮ ಸ್ಟುಡಿಯೋಲಿ ಒಬ್ಬರು ನೋಟಿಸ್ ಮಾಡಿದ್ರಪ್ಪ, ಏನಿದು ಟ್ಯಾಟೂ ಅಂತ. ಓ, ಈ ಟ್ಯಾಟೂ? ಸಾರಿ ಟು ಬಿಗಿನ್ ವಿತ್ ಟ್ಯಾಟೂ. ಆ ಟ್ಯಾಟೂ ಸೀಕ್ರೆಟ್ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ದೇರ್ ಈಸ್ ನೋ ಸೀಕ್ರೆಟ್, ಇದು ಒಂಥರ ಓಪನ್ ಸೀಕ್ರೆಟ್. ನನ್ನ ವೈಫ್ ಹೆಸರು ಅಷ್ಟೇ. ಹೌದಾ? ಅಷ್ಟು ಇಷ್ಟಪಡ್ತೀರಾ ನಿಮ್ಮ ವೈಫ್ನ? ಇಷ್ಟ ಅಂತ ಅಲ್ಲ, ಅಫ್ಕೋರ್ಸ್ ವೈಫ್ ಅಂದಮೇಲೆ ಇಷ್ಟಪಡಲೇಬೇಕು. ವಿಡಿಯೋ ನೋಡ್ತಾ ಇರ್ತಾರೆ ಕವಿತಾ ಅವರು. ಓಕೆ ಪ್ರಭು, ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 2017 ವಾಸ್ ಉರ್ಬಿ ರಿಲೀಸ್. ಉರ್ಬಿ ರಿಲೀಸ್ ಆದಮೇಲೆ ಇವಾಗ ಅದಕ್ಕಿಂತ ಒಂದು ಲೈಕ್ ಇನ್ನು 1 ಇಯರ್ ಮುಂಚೆ ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಅಬೌಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್. ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಕಂಟಿನ್ಯೂಸ್ಲಿ ತುಂಬ ಸಿನಿಮಾದಲ್ಲಿ ಬ್ಯುಸಿ ಇದ್ದೀರಾ, ಏನಂತೀರಾ, ಲಕ್ ಅಂತೀರಾ ಅಥವಾ? ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ. ಈ ಥರ ಒಂದು ತುಂಬ ಜನರು ಇಂಥ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾರೆ, ಯು ನೋ ಇಟ್ ವೆರಿ ವೆಲ್. ಅಂಥದ್ರಲ್ಲಿ ನಾನು ಒಂದಿಷ್ಟು ಸಿನಿಮಾಗಳಲ್ಲಿ ಲೀಡ್ ರೋಲ್ ಮಾಡ್ತಿದ್ದೀನಿ ಅಂದರೆ ಐ ಆಮ್ ವೆರಿ ಲಕ್ಕಿ ಇನಫ್. ಹಂಗಂತ ಐ ಹ್ಯಾವ್ ನಾಟ್ ಗಾಟ್ ದೀಸ್ ಫಿಲ್ಮ್ಸ್ ಬಿಕಾಸ್ ಆಫ್ ಮೈ ಫೇಮ್. ಐ ಮೀನ್, ಉರ್ಬಿ ರಿಲೀಸ್ ಆಗಿದೆ, ಡಬಲ್ ಇಂಜಿನ್ ರಿಲೀಸ್ ಆಗಿದೆ, ಡಸಂಟ್ ಮೀನ್ ದಟ್ ಇನ್ನೋ ನಾನು ಓವರ್ ನೈಟ್ ಸೂಪರ್ ಸ್ಟಾರ್ ಆಗಿದ್ದೀನಿ ಆರ್ ಆಗ್ತೀನಿ ಅನ್ನೋದು. ಐ ಬಿಲ್ಟ್ ಗುಡ್ ಕಾಂಟ್ಯಾಕ್ಟ್ಸ್ ವಿದಿನ್ ದ ಇಂಡಸ್ಟ್ರಿ, ಬೇಸ್ಡ್ ಆನ್ ದ್ಯಾಟ್ ಕಾಂಟ್ಯಾಕ್ಟ್ಸ್ ನನಗೆ ಸಿನಿಮಾ ಸಿಗ್ತಾ ಹೋಯಿತು. ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಾಟ್ ಐ ಥಾಟ್ ವಾಸ್, ಏನೋ ಹೇಳ್ತಾರಲ್ಲ, ಬೆಗ್ಗರ್ಸ್ ಕೆನಾಟ್ ಬಿ ಚೂಸರ್ಸ್ ಅಂತ. ಸೊ ಯಾ, ಐ ಜಸ್ಟ್ ವಾಂಟೆಡ್ ಟು ವರ್ಕ್, ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾಸ್ ಬೇಕಿತ್ತು ಬಿಕಾಸ್ ಐ ಆಮ್ ನಾಟ್ ದ್ಯಾಟ್ ಫ್ರಮ್ ದ್ಯಾಟ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ನನಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಬೇಕಿತ್ತು ಆ್ಯಂಡ್ ಐ ಕೆಪ್ಟ್ ವರ್ಕಿಂಗ್ ಅಷ್ಟೇ. ನಾನು ಅಷ್ಟೇ ನೋಡ್ತಿದ್ದೆ ನಿಮ್ಮ ಇನ್ವಾಲ್ವ್ಮೆಂಟ್ ಡ್ಯೂರಿಂಗ್ ಶೂಟಿಂಗ್ ಎಲ್ಲ. ಒಂದು ಡೈಲಾಗ್ ಕೊಟ್ಟರೆ ಅದನ್ನು ಹೇಗೆ ಇಂಪ್ರೂವೈಸ್ ಮಾಡ್ಬೋದು, ಹೇಗೆ ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಕೂತ್ಕೊಂಡು ಒಂದು ಚಿಕ್ಕ ಲೈನ್ನ ಒಂದು 3 ಲೈನ್ ಮಾಡ್ಬೋದು ಅನ್ನೋದೆಲ್ಲ ನೀವು ನನಗೂ ಹೇಳ್ಕೊಟ್ಟಿದ್ರಿ. ತುಂಬ ನೋಡಿದ್ದೀನಿ ನಿಮ್ಮ ಶೂಟಿಂಗ್ಗಳನ್ನ. ಹೇಳಿ, ಹೇಗಿರುತ್ತೆ ನಿಮಗೆ ಎಕ್ಸ್ಪೀರಿಯೆನ್ಸು? ಎಕ್ಸ್ಪೀರಿಯೆನ್ಸ್ ಇಟ್ಸ್ ಗ್ರೇಟ್. ಐ ಮೀನ್, ಇವಾಗ ಎಲ್ಲರೂ ಒಟ್ಟು ಸೇರಿ ಮಾಡೋ, ಐ ಕನ್ಸಿಡರ್ ಸಿನಿಮಾ ಮೇಕಿಂಗ್ ಈಸ್ ಲೈಕ್ ಎ ವೆಡ್ಡಿಂಗ್. ಈಗ ಮದುವೆ ಅಂದಮೇಲೆ ಒಂದು ಹುಡುಗನ ಸೈಡು, ಹುಡುಗಿ ಸೈಡು ಎಲ್ಲರೂ ಸೇರಿ ಒಂದು ಒಳ್ಳೆಯ ಒಕೇಶನ್ನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವೋ ಹಾಗೆ ಸಿನಿಮಾ ಅನ್ನೋದು. ನೋಡಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಟ್ ವರ್ಕ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಒಂದು ಒಳ್ಳೆಯ ಮುಹೂರ್ತದ ಥರ ಸೆಟ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನೋ, ಬಿಕಾಸ್ ಅಷ್ಟು ವ್ಯಾಲ್ಯೂ ಇದೆ. ಯಾಕಂದರೆ ನಾವು ಏನು ಮಾಡ್ತೀವೋ, ಈಗ ಒಂದು ಮದುವೆ ಆದಮೇಲೆ ಅಷ್ಟು ವರ್ಷ ಬಾಳ್ತೀವೋ ಅನ್ನೋ ಥರ, ಈಗ ಒಂದು ಸಿನಿಮಾ ಅಂತ ಒಂದು ಶಾರ್ಟ್ ಡಿಸೈನ್ ಮಾಡಿದ್ಮೇಲೆ ಅದನ್ನೊಂದು ಅಷ್ಟು ಜನ ನೋಡ್ತಾರೆ. ಸೊ ಇಟ್ ಈಸ್ ಲೈಕ್ ಹಿಸ್ಟ್ರಿ, ವಿ ಆರ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಕರೆಕ್ಟ್, ಗೊತ್ತಾಯ್ತಲ್ವಾ? ಸೊ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲರೂ ಕೂಡಿ ಮಾಡಿದರೆ ಈಸಿ ಆಗುತ್ತೆ. ಸೊ ಪಾರ್ಟ್ ಆಫ್ ಇಟ್, ಬೀಂಗ್ ಅ ಪಾರ್ಟ್ ಆಫ್ ಇಟ್, ಎಲ್ಲಿ ಒಂದು ಅಪರ್ಚುನಿಟಿ ಸಿಗುತ್ತೋ ನಮಗೆ, ಯಾರು ಅವಕಾಶ ಕೊಡ್ತಾರೋ, ಅವಾಗ ಒಂದು ಸಣ್ಣದಾಗಿ ಇಂಪ್ರೋವೈಸೇಷನ್. ನೈಸ್. ಐ ಮೀನ್ ಇಟ್ ಶುಡ್ ಬಿ ಬೋತ್ ದಿ ಸೈಡ್ಸ್ ಆ್ಯಕ್ಚುಲಿ. ಅವ್ರು ಹೇಳಿದ್ದು ನಾವು ತಗೋತೀವಿ, ನಾವು ಹೇಳಿದ್ದು ಅವ್ರು ತಗೊಂಡ್ರೆ ಇಟ್ ವಿಲ್ ಬಿ ನೈಸ್. ವೆರಿ ನೈಸ್. ಸೊ ಈಗ ಸಿನಿಮಾ ಸ್ವಲ್ಪ ಆದ್ಮೇಲೆ ತಗೊಳ್ಳೋಣ. ನೀವು ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ಸ್ವಲ್ಪ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಎಲ್ಲಿ? ನಾನು ಹುಟ್ಟಿದ್ದು ಉಡುಪಿಯಲ್ಲಿ. ಓಕೆ. ಮಣಿಪಾಲ ಉಡುಪಿಯಲ್ಲಿ. ಅದಾದಮೇಲೆ ಫಾರ್ ಸಮ್ ಟೈಮ್ ಐ ವಾಸ್ ಇನ್ ಬ್ಯಾಂಗ್ಳೂರ್. ಒಂದು 2-3 ವರ್ಷ ಬ್ಯಾಂಗ್ಳೂರಲ್ಲಿ ಇದ್ದೆ. ನನ್ನ ಅಪ್ಪನ ಬಿಸ್ನೆಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟ್ ಆಗಿತ್ತು. ದೆನ್ ಕೆಲವೊಂದು ಫ್ಯಾಮಿಲಿ ಇದರಿಂದ ಐ ವೆಂಟ್ ಬ್ಯಾಕ್ ಟು ಮೈ ಹೋಮ್ ಟೌನ್. ಸೊ ಮೇಜರ್ ಸ್ಕೂಲಿಂಗ್ಸ್ ನಾನು ಉಡುಪಿಯಲ್ಲೇ ಮಾಡಿದ್ದು, ಮುಕುಂದ ಕೃಪ ಅಂತ ಸ್ಕೂಲಲ್ಲಿ. ಸೊ ಅದಾದಮೇಲೆ ದೆನ್ ನನ್ನ ಡಿಗ್ರಿ ಬಂದುಬಿಟ್ಟು ಅಲೋಶಿಯಸ್ ಅಲ್ಲಿ ಮಾಡಿದ್ದು, ಮಂಗಳೂರಲ್ಲಿ.
ದಟ್ ಇಸ್ ವೆನ್ ಐ ಮೆಟ್ ಮೈ ಗರ್ಲ್ ಫ್ರೆಂಡ್ ದೆನ್ ಮೈ ವೈಫ್ ನೌ. ಓಕೆ, ಸೋ ತುಂಬಾ ತರಲೆ ಮಾಡಿರ್ತೀರಾ ಅಲೋಶಿಸ್ ಅಲ್ಲಿ? ಇಲ್ಲ, ಐ ವಾಸ್ ವೆರಿ ಡೀಸೆಂಟ್ ಚಾಪ್ ಕಾಲೇಜ್ ಅಲ್ಲಿ, ಡೀಸೆಂಟ್ ಚಾಪ್ ಬಿಕಾಸ್ ಯು ನೋ ಐ ಆಲ್ವೇಸ್ ಇಸ್ ಟು ಬಿ ವಿತ್ ಲೈಕ್ ಯು ನೋ ಹರ್, ಸೋ ಅವಾಗ ಐ ಆಫ್ ಕೋರ್ಸ್ ಐ ಹ್ಯಾಡ್ ಟು ಬಿ ಡೀಸೆಂಟ್. ಸೊ ಬಟ್ ಯಾ, ಸ್ಕೂಲ್ ಅಂಡ್ ಪಿ ಯು ಡೇಸಲ್ಲೆಲ್ಲ ಐ ವಾಸ್ ಟು ಗುಡ್. ಸೊ ಹಾಂ, ಅದಾದಮೇಲೆ ದೆನ್ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಚೆನ್ನೈ ಮೈಕ್ರೋಬಯಾಲಜಿಯಲ್ಲಿ. ಓಕೆ, ದೆನ್ ಮುಗಿಸ್ಕೊಂಡು ಐ ವಾಸ್ ವರ್ಕಿಂಗ್ ವಿತ್ ಬಯೋಕಾನ್ ಫಾರ್ ಸಮ್ ಟೈಮ್. ಐ ವಾಸ್ ವರ್ಕಿಂಗ್ ವಿತ್ ಇನ್ನೊಂದು ಐ ಟಿ ಸಿ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಆಸ್ ಎ ರಿಸರ್ಚ್ ಸೈಂಟಿಸ್ಟ್. ದೆನ್ ಐ ಕೇಮ್ ಹಿಯರ್. ಓಕೆ, ಕಾಲೇಜ್ ಡೇಸಲ್ಲಿ ಏನೇನು ತರಲೆ ಮಾಡಿ ಸಿಗಾಕೊಂಡಿದ್ದೀರಾ? ನೀವಾಗಲೇ ಹೇಳ್ದಂಗೆ ಕವಿತಾ ಅವ್ರನ್ನ ಕಾಲೇಜ್ ಡೇಸಲ್ಲಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಶಿ ವಾಸ್ ಎ ಗರ್ಲ್ ಫ್ರೆಂಡ್ ಬಿಫೋರ್, ಇವಾಗ ಮದುವೆ ಅದೇ ಅಂದ್ರಿ. ಸೊ ಕವಿತಾ ಅಲ್ಲದೆ ನೀವು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಎಷ್ಟೆಷ್ಟು ಜನ ಹುಡುಗಿರು ಬಿದ್ದಿದ್ರು ನಿಮ್ಮ ಹಿಂದೆ? ಪ್ಲೀಸ್ ಇದ್ರ ಬಗ್ಗೆ ಎಲ್ಲ ಹೇಳಬೇಕು. ಹುಡುಗಿಯರು ಬಿದ್ದಿದ್ದಾರೆ, ಐ ಮೀನ್ ಐ ಡೋಂಟ್ ವಾಂಟ್ ಟು ಸೇ ದ್ಯಾಟ್, ಬಟ್ ಯಾ ಐ ಹ್ಯಾಡ್ ಲಾಟ್ ಆಫ್ ಫ್ರೆಂಡ್ಸ್ ಆಯ್ತಾ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಬಟ್ ಆ ಥರ ಒಂದು ರಿಲೇಷನ್ಶಿಪ್ ಅಂದಿದ್ದು ಒಂದು ಕವಿತಾನ ಜೊತೆಗೇನೆ, ಅದು ಇವತ್ತಿಗೂ ಕಂಟಿನ್ಯೂ ಆಗಿದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಎಂಗೇಜ್ಡ್ ಅಂತ ಆಗ್ಬಿಟ್ಟಿತ್ತು ಎಲ್ಲರಿಗೂ ಗೊತ್ತಿತ್ತು ಕಾಲೇಜ್? ಹಾ, ಎಲ್ಲರಿಗೂ ಗೊತ್ತಿತ್ತು. ಲೈಕ್ ಯು ನೋ ವಿ ನಾವು ಸೇಮ್ ಕಲರ್ ಡ್ರೆಸ್ ಹಾಕೋದಾಗ್ಲಿ ಆ ಥರದ್ದೆಲ್ಲ ಮಾಡ್ತಾ ಇದ್ವಿ ಕಾಲೇಜ್ ಡೇಸಲ್ಲಿ. ಸೊ ಹಾಗೆ ಅದು ಕಂಟಿನ್ಯೂ ಆಯಿತು. ಆ್ಯಂಡ್ ನಾವು ಎಲ್ಲೋದ್ರೂ ಓಕೆ ಇವರಿಬ್ರು ದೇ ಆರ್ ಲೈಕ್ ಯು ನೋ ಮೆಂಟ್ ಟು ಬಿ ಟುಗೆದರ್ ಆ ಥರನೇ ಇತ್ತು. ಸೊ ಯಾವುದೇ ಹುಡುಗಿರು ಏನು ಬಂದು ಕಾಳಾಗ್ತಿದ್ರು ನಿಮಗೆ ಗೊತ್ತಾಗ್ತಿರ್ಲಿಲ್ಲ? ಎಕ್ಸಾಕ್ಟ್ಲಿ, ಅದು ಗೊತ್ತಾಗ್ತಿರ್ಲಿಲ್ಲ, ಆ್ಯಕ್ಚುಲಿ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ್ಯಂಡ್ ನನಗೆ ಅದು ಆ ವಿಷಯದಲ್ಲಿ ಒಂದು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಸೊ ಮೈ ಲೈಫ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಅದೇ ನೀವೊಂದಷ್ಟು ತರಲೆ ಮಾಡಿ ಸಿಕ್ಕಾಕೊಂಡಿರೋದು? ತರಲೆ ಮಾಡಿ ಸಿಕ್ಕಾಕೊಂಡಿರೋದು ಅಂಥದ್ದೇನಿಲ್ಲ ಆ್ಯಕ್ಚುಲಿ. ಎಲ್ಲಿ ಇನ್ಫ್ಯಾಕ್ಟ್ ಕಾಲೇಜ್ ಡೇಸಲ್ಲಿ ನೀವು ಅನ್ಕೋಬೋದು ತರಲೆ ಅಂದರೆ ಈ ಫೈಟು ಆ ಫೈಟ್ ಅಂತ ಹೇಳ್ಬಿಟ್ಟು. ಹಾಂ, ಎಲ್ಲ ಫೈಟಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೆ. ಇನ್ವಾಲ್ವ್ ಹೆಂಗಾಗ್ತಿದೆ ಅಂದರೆ, ಎರಡು ಪಾರ್ಟಿ ಫೈಟ್ ಮಾಡಬೇಕಾದ್ರೆ ಐ ಇಷ್ಟು ಗೋ ಆ್ಯಂಡ್ ಐ ಇಷ್ಟು ಅದನ್ನು ಸಾಲ್ವ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ನಾನು ಇದಕ್ಕೋಸ್ಕರ ಸ್ವಲ್ಪ ಫೇಮಸ್ ಇದ್ದೆ, ಎಲ್ಲಾದರೂ ಒಂದು ಫೈಟ್ ನಡೀತಾ ಇದ್ರೆ ಓಕೆ ಮಧ್ಯಲ್ಲಿ ಹೋಗ್ಬಿಟ್ಟು ಸಾಲ್ವ್ ಮಾಡೋಂತ. ಸೊ ರಾಜಿ ಮಾಡಿಸ್ತಾ ಇದ್ದೆ, ಒಂಥರ ಪೀಸ್ ಲವಿಂಗ್ ಆಗಿದ್ದೆ ಹಾಗೆ. ಅದನ್ನು ಇವಾಗಲೂ ನಾನು ಕಲ್ಟಿವೇಟ್ ಮಾಡಿದ್ದೀನಿ. ಈವನ್ ಸೆಟ್ಟಲ್ಲಿ ಏನಾದರೂ ಆದ್ರೂ ಐ ಜಸ್ಟ್ ಗೋ ಇನ್ವಾಲ್ವ್ ಆಗಿಬಿಟ್ಟು ಸ್ವಲ್ಪ ಶಾಂತ ಮಾಡಿಕೊಂಡು. ಅದಷ್ಟು ಶಾಂತವಾಗಿರ್ತೀರಾ, ಅದು ಒಳ್ಳೇದಲ್ವಾ? ಎಲ್ರಿಗೂ ಒಳ್ಳೇದು. ಇಲ್ಲ ನೋಡಿ, ಕಲಿಬೇಕು ತುಂಬ ಜನ ನಿಮ್ಮ. ಮತ್ತೆ ನೀವು ಹೇಳ್ದಂಗೆ, ಸೊ ನಿಮ್ಗೆ ಆಪರ್ಚುನಿಟಿನೇ ಸಿಗ್ಲಿಲ್ಲ ಬೇರೆ ಹುಡುಗಿರು ಬಂದು ನಿಮ್ಮನ್ನ ಮಾತಾಡ್ಸೋದಾಗ್ಲಿ, ಲವ್ ಲೆಟರ್ ಕೊಡೋದಾಗ್ಲಿ, ನೀವು ಬೇರೆ ಹುಡುಗಿರಿಂದ ಹೋಗೋದಾಗ್ಲಿ. ಲವ್ ಲೆಟರ್ಗೆ ಐ ಥಿಂಕ್ ನಾವು ಎಷ್ಟು 2006-2009 ಆ ಟೈಮಲ್ಲಿ ಆಲ್ಮೋಸ್ಟ್ ಲವ್ ಲೆಟರ್ ಎಕ್ಸ್ಟೆಂಟ್ ಆಗಿತ್ತು. ಸೊ ಲವ್ ಲೆಟರ್ ಅಂತ ಇರಲಿಲ್ಲ, ಬಟ್ ಹಾಂ ಹುಡುಗಿಯರು ಬಂದು ಮಾತಾಡ್ಸೋದು ಅದೆಲ್ಲ ನಾರ್ಮಲ್. ಐ ಮೀನ್ ಅಂಥದ್ದೇನು ಸ್ಪೆಷಲ್ ಏನು ಇರಲಿಲ್ಲ. ಸೊ ನೀವು ಫ್ಲರ್ಟ್ ಅಂತ ಯಾರು ಮಾಡಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಇಟ್ ವಾಸ್ ಸೀರಿಯಸ್ ಲವ್. ಯಾ, ಐ ವಾಸ್ ಸೀರಿಯಸ್ಲಿ. ಕವಿತಾ ಅವ್ರು ನೋಡ್ತಿರ್ತಾರೆ ಇಂಟರ್ವ್ಯೂ ನೋಡಿದಾಗ ಇರ್ತಾರೆ. ಇಲ್ಲ, ಅವ್ರಿಗೆ ಗೊತ್ತು. ಯಾ, ಐ ವಾಸ್ ನೆವರ್ ಇನ್ವಾಲ್ವ್ಡ್ ಇನ್ ಸಚ್ ಕೈಂಡ್ ಆಫ್ ಥಿಂಗ್. ನಾನು ಸೀರಿಯಸ್ಲಿ ಹೇಳ್ಬೇಕಂದ್ರೆ ನನ್ನ ತಲೆ ಹಂಗೆ ಓಡ್ತಾನೆ ಇರಲಿಲ್ಲ, ಈ ಥರ ಮಾಡಬೇಕು, ಈ ಥರ ಮಾಡ್ಬೋದು, ಈ ಥರ ಮಾಡಿದ್ರೆ ಹಿಂಗಾಗತ್ತೆ, ಆ ಥರ ಓಡ್ತಾನೆ ಇರಲಿಲ್ಲ. ಬೇರೆನೆ ಐ ಯೂಸ್ ಟು ಇನ್ವಾಲ್ವ್ ಇನ್ ಈ ಫೆಸ್ಟ್ ಎಲ್ಲ ಇದ್ರೆ ಐ ಯೂಸ್ ಟು ಬಿ ಲೈಕ್ ದ ಫಸ್ಟ್ ಪರ್ಸನ್ ಎಲ್ಲಾದ್ರಲ್ಲೂ ಮುಂದೆ ಹೋಗಿ ಇದನ್ನು ಮ್ಯಾನೇಜ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಐ ಯೂಸ್ ಟು ಲೈಕ್ ಡೂಯಿಂಗ್ ದ್ಯಾಟ್. ಇನ್ಫ್ಯಾಕ್ಟ್ ಐ ಯೂಸ್ ಟು ಪ್ಲೇ ಫಾರ್ ಮೈ ಯೂನಿವರ್ಸಿಟಿ ವಾಲಿಬಾಲ್, ಅಲ್ಲೆಲ್ಲ ಈ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟು ಅದೆಲ್ಲ ನಾನು ತುಂಬ ಮಾಡ್ತಾ ಇದ್ದೆ. ಸೊ ವಾಲಿಬಾಲ್ ತುಂಬ ಆಡ್ತಾ ಇದ್ರಿ? ವಾಲಿಬಾಲ್ ತುಂಬ ಆಡ್ತಾ ಇದ್ದೆ ಅಂದರೆ ಸ್ಕೂಲಿಂಗಲ್ಲಿ ಆಡ್ತಿದ್ದೆ, ಬಟ್ ಹೋಗ್ತಾ ಹೋಗ್ತಾ ಅಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಹೋಯಿತು ಡಿಗ್ರಿ ಆದಮೇಲೆ. ಇವಾಗ ನಮ್ಮ ಐ ಸ್ಟಡೀಡ್ ಇನ್ ಮದ್ರಾಸ್ ಯೂನಿವರ್ಸಿಟಿ ಅಲ್ವಾ, ಸೊ ಅಲ್ಲಿ ಅಲ್ಲಿ ತುಂಬ ಅಪರ್ಚುನಿಟಿ ಇತ್ತು, ಅಲ್ಲಿ ನನಗೆ ಯೂನಿವರ್ಸಿಟಿಗೆ ಆಡೋಕ್ಕೆ ಅವಕಾಶ ಸಿಕ್ತು, ತುಂಬ ಚೆನ್ನಾಗಿತ್ತು. ಓಕೆ, ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಬೇರೆ ಅದರ್ ದೆನ್ ಸ್ಪೋರ್ಟ್ಸ್, ಡ್ಯಾನ್ಸಿಂಗು, ಸಿಂಗಿಂಗು? ಎಸ್, ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದಲೂ. ಬಟ್ ನನ್ನ ಮನೆಯಲ್ಲಿ ಹೆಂಗಿತ್ತಂದರೆ ಟಿಪಿಕಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮದು, ಅಷ್ಟೇನು ಅಪರ್ಚುನಿಟಿ ಅಂದರೆ ಬಿಡ್ತಿರಲಿಲ್ಲ ಅಪ್ಪ ಎಲ್ಲ. ಸೊ ದಿ ವಾಸ್ ವೆರಿ ಸ್ಟ್ರಿಕ್ಟ್ ಸ್ಕೂಲ್ ಡೇಸಲ್ಲಿ. ಕದ್ದು ಮುಚ್ಚಿ ಅಂದರೆ ಈಗ ಸ್ಕೂಲ್ ಡೇಸಲ್ಲಿ ಯಾರಾದರೂ ಇವರು ಟೀಚರ್ಸ್ ಎಲ್ಲ ಕರೆದ್ಬಿಟ್ಟು ನೀನು ಮಾಡಬೇಕಂದ್ರೆ ನನ್ನ ಅಪ್ಪನ ಹತ್ರ ಹೋಗಿ ಕೇಳಿದ್ರೆ ಅಪ್ಪ ಯಾಕೆ ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಸೊ ನಾನು ಹೆಂಗೆ ಹೇಳ್ತಿದ್ದೆ ಅಂದರೆ ಇಲ್ಲ ಅಪ್ಪ ಕಂಪಲ್ಸರಿ ಮಾಡಲೇಬೇಕಂತೆ ಅಂತ ಹೇಳ್ತಾ ಇದ್ದೆ. ಸೊ ಆ ಥರ ನಾನು ಮಾಡಿ ಐ ಇಷ್ಟು ಗೆಟ್ ಇನ್ ಟು ಸ್ಕೂಲ್ ಡೇ ಪ್ರೋಗ್ರಾಮ್ಸಿಗೆಲ್ಲ. ಸೊ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು.
ಬಟ್ ಹೋಗ್ತಾ ಹೋಗ್ತಾ ಈ ಡಿಗ್ರಿಯಲ್ಲಿ ಅಟೆನ್ಷನ್ ಸ್ವಲ್ಪ ಬೇರೆ ಆಯಿತು. ಸೊ ಅಲ್ಲೇ ಸರ್ಪ್ರೈಸ್ ಆಯ್ತಾ ಇದು. ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಈ ತರ ಒಂದು ಕಲ್ಚರಲ್ ಡೆಸ್ಟಿನಲ್ಲಿ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಸೊ ನೀವು ಹುಟ್ಟಿದ್ದು ಉಡುಪಿ ಅಂತ ಅಂದ್ರಿ, ಉಡುಪಿಲಿ ಏನೇನು ಸ್ಪೆಷಾಲಿಟಿ ನಿಮಗೆ ಬೆಂಗಳೂರಲ್ಲಿ ಕಾಣಿಸ್ದೆ ಅಂತ ಏನು ಸ್ಪೆಷಾಲಿಟಿ ನಿಮ್ಗೆ ಉಡುಪಿಲಿ ಕಾಣಿಸುತ್ತೆ? ಎಷ್ಟು ಮಿಸ್ ಮಾಡ್ಕೋತೀರಾ ನೀವು ಬ್ಯಾಂಗ್ಳೂರಲ್ಲಿ ಇದ್ದು ಉಡುಪಿನ? ನಾನು ಉಡುಪಿನ ಮಿಸ್ ಮಾಡ್ಕೋತಾ ಇಲ್ಲ. ಇಟ್ ಈಸ್ ಆಲ್ವೇಸ್ ಅದು ನನ್ನ ಒಂದು ಲೈಫಿನ ಒಂದು ವೆರಿ ಇಂಟಿಗ್ರಲ್ ಪಾರ್ಟ್ ಆಗಿರುತ್ತೆ. ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಅಲ್ವಾ. ಸೊ ಅದನ್ನು ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಡೆಫಿನೆಟ್ಲಿ ಅಲ್ಲಿ ಹೋಗ್ತಾ ಇದ್ದರೆ ನಾನು ಆಡಿರುವಂಥ ಗ್ರೌಂಡ್ಸ್ ಆಗಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದ್ಸತಿ ನೋಡ್ತೀನಿ ನಾನು. ವೆನ್ ಎವರ್ ಐ ಗೋ ಟು ಮೈ ಹೋಮ್ ಟೌನ್, ನಾನು ಎಲ್ಲೆಲ್ಲ ಹೋಗ್ತಾ ಇದ್ದೆ ನನ್ನ ಕವಿತಾನು ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲಿ ಹಿಂಗೆ ಮಾಡ್ತಾ ಇದ್ದೆ ರಿಪೀಟೆಡ್, ಲೈಕ್ ಒಂದು 10-20 ಸತಿ ಹೋದ್ರೂ ಹಂಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮಾಡ್ತಿದ್ದೆ. ನೌ ಶಿ ಆರ್ ಸ್ಟಾರ್ಟೆಡ್ ಸೇಯಿಂಗ್ ನೀವು ಇಲ್ಲಿ ಇದು ಮಾಡ್ತಿದ್ರಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಇದನ್ನು ಇಷ್ಟಪಡ್ತೀನಿ ನಾನು. ಓಕೆ, ನಿಮಗೆ ಉಡುಪಿಲಿ ಯಾವ ಜಾಗ ತುಂಬ ಇಷ್ಟ? ಉಡುಪಿಯಲ್ಲಿ ಕೃಷ್ಣಮಠ. ನನ್ನ ಅಜ್ಜಿ ಬಂದ್ಬಿಟ್ಟು ತುಂಬ ಕೃಷ್ಣಮಠನ ಫಾಲೋ ಮಾಡ್ತಾ ಇದ್ರು. ಸೊ ನಾನು ಐ ಮೀನ್ ಲೈಕ್ ಏನೋ ವಾಲಂಟ್ರಿಲಿ ಹೋಗ್ತಿರ್ಲಿಲ್ಲ, ಐ ಮೀನ್ ಇನ್ವಾಲಂಟ್ರಿ ಹೋಗ್ತಾ ಇದ್ದೆ. ಅವ್ರು ಹೋಗ್ತಿದಾರಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೆ. ಬಟ್ ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ದೇರ್ ಈಸ್ ಸಮ್ ಪೀಸ್ ದೇರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಅದು ರತುಬಿದಿ ಅಂತ ಒಂದು ಏರಿಯಾ ಇದೆ ಅಲ್ಲಿ, ಅಲ್ಲೇ ಅಷ್ಟಮಠಗಳ ಮಧ್ಯದಲ್ಲಿ. ಸೊ ಐ ಲೈಕ್ ದಟ್ ಪ್ಲೇಸ್. ವೆರಿ ನೈಸ್. ನೀವು ಹೇಳಿದ್ರಿ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದೆ ITC ಕಂಪ್ನಿ, ಅದಕ್ಕಿಂತ ಮುಂಚೆ ಇನ್ನೊಂದು ಕಂಪ್ನಿ, ಅದನ್ನು ಬಿಟ್ಟು ಇವಾಗ ಇಂಡಸ್ಟ್ರಿಗೆ ಬಂದೆ. ಸೊ ನೀವು ವರ್ಕ್ ಮಾಡ್ತಿದ್ದನ್ನು ಬಿಟ್ಟು ನಿಮ್ಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಹೆಂಗೆ ಬಂತು? ಸಿ, ನಾನು ಹೇಳಿದಾಗೆ ನಿಮಗೆ ಈ ಸ್ಕೂಲ್ ಡೇಸಲ್ಲೆಲ್ಲ ನಂಗೆ ತುಂಬ ಅಪರ್ಚುನಿಟಿ ಸಿಗ್ತಾ ಇತ್ತು ಸ್ಕೂಲ್ ಡೇಸಲ್ಲಿ. ಐ ಆಮ್ ಸೇಯಿಂಗ್ ಇಟ್ ಆಸ್ ಅನ್ ಅಪರ್ಚುನಿಟಿ ದೆನ್, ಬಿಕಾಸ್ ಏನಾಗ್ತಿತ್ತಂದರೆ ಅದೇ ನನ್ನ ಮನೆಯಲ್ಲಿ ಅಷ್ಟೇನು ಸಪೋರ್ಟ್ ಇರಲಿಲ್ಲ. ಬಟ್ ಈ MSc ಮಾಡಬೇಕಾದ್ರೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಇಲ್ಲಿ LV ಪ್ರಸಾದ್ ಇನ್ಸ್ಟಿಟ್ಯೂಟ್ ಎಲ್ಲ ಇತ್ತು ಅಲ್ಲಿ. ಅವರು ಅಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನಮಗೆ ಅವರ ಒಂದು ಈ ಪ್ರಾಜೆಕ್ಟ್ಸ್ಗಳಲ್ಲೆಲ್ಲ ನನ್ನನ್ನು ಕರಿತಾ ಇದ್ರು. ಆವಾಗ ತಿರ್ಗಾ ಓಕೆ ನಾನು ಏನಾದರೂ ಮಾಡ್ಬೋದಲ್ವಾ ಅಂತ ಅನಿಸ್ತು. ಬಟ್ ದೆನ್ ಅಗೇನ್ MSc ಮುಗೀತು, ಇಲ್ಲಿ ಬಂದೆ ಕೆಲಸ ಮಾಡ್ತಾ ಇದ್ದೆ. ಅದು ಅಲ್ಲೇ ಕಿಲ್ ಆಯಿತು, ಆ ಅಪರ್ಚುನಿಟಿ ಸಿಗುತ್ತೋ ಸಿಗಲ್ವೋ ಅಲ್ಲೇ ಅದು ಹೋಯಿತು. ಅದಾದಮೇಲೆ ವೆನ್ ಐ ವಾಸ್ ವರ್ಕಿಂಗ್ ಇನ್ ITC ಸ್ವಲ್ಪ ಸ್ಪೇಸ್ ಇತ್ತು ನನಗೆ, ನನ್ನ ಒಂದು ಇಂಟ್ರೆಸ್ಟ್ಗಳಿಗೆ ಸ್ವಲ್ಪ ಏನು ಜಾಸ್ತಿ ಕೆಲಸ ಮಾಡುವಂಥ ಒಂದು ಸ್ಕೋಪ್ ಇತ್ತು. ಅಲ್ಲಿ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಉಷಾ ಭಂಡಾರಿ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್, ಅವರ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್. ಸೊ ಸ್ಯಾಟರ್ಡೇ ಸಂಡೇಸ್ ನಾನು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೆ. ಆ್ಯಂಡ್ ಆಫೀಸ್ ಆದಮೇಲೂ ಅಲ್ಲೇ ಒಂದು ಡ್ಯಾನ್ಸ್ ಕ್ಲಾಸು ಅದೆಲ್ಲ ಮಾಡ್ತಾ ಇದ್ದೆ ಅವರ ಇನ್ಸ್ಟಿಟ್ಯೂಟಲ್ಲೇ. ಸೊ ಅವಾಗ ನಾನು ಒಂಥರ ಫಿಕ್ಸ್ ಮಾಡಿಕೊಂಡೆ, ಓಕೆ ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದೇನೋ ಹೇಳ್ತಾರಲ್ವ, ಎರಡು ದೋಣಿಯಲ್ಲಿ ಇಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ಇನ್ಫ್ಯಾಕ್ಟ್ ಉಡುಪಿ ಅವರೆಲ್ಲ ಗೊತ್ತಿರುತ್ತೆ ದೋಣಿಯೆಲ್ಲ. ನಾನು ಟ್ರೈ ಮಾಡಿದೆ ಅಲ್ಲೂ ಕೆಲಸ ಮ್ಯಾನೇಜ್ ಮಾಡಿಬಿಟ್ಟು ಇಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ದಿಸ್ ರಿಕ್ವೈರ್ಡ್ ಮೋರ್ ಟೈಮ್, ಇದಕ್ಕೆ ಜಾಸ್ತಿ ಸಮಯ ಕೊಡಬೇಕಾಗಿತ್ತು, ಆಗ್ತಿರಲಿಲ್ಲ. ಒಂದೆರಡು ಅಪರ್ಚುನಿಟಿ ಸಿಕ್ತು, ಬಟ್ ಬಿಕಾಸ್ ಆಫ್ ಅಲ್ಲಿ ಕೆಲಸ ಇತ್ತು ಮಾಡೋಕ್ಕಾಗ್ತಿರಲಿಲ್ಲ. ಒಂದು ಫೈನ್ ಡೇ ನನಗೆ ಇವಾಗಲೂ ನೆನಪಿದೆ, 2016 ಇಯರ್ ಬಿಗಿನಿಂಗಲ್ಲಿ ಅಂದರೆ ನ್ಯೂ ಇಯರ್ ಪಾರ್ಟಿಯಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ವಿ. ಒಂದು 10 ದಿನ ಲೀವ್ ತಗೊಂಡಿದ್ದೆ ಆಫೀಸಲ್ಲಿ. 10 ದಿನ ಆದಮೇಲೆ ನಾನು ಏನು ಡಿಸೈಡ್ ಮಾಡಿಲ್ಲ, ಆಫೀಸಿಗೆ ಹೋದೆ. ಆಫೀಸಿಗೆ ಹೋಗ್ಬಿಟ್ಟು ಸೇಮ್ ಫೇಸಸ್ ನೋಡಿದೆ, ಸೇಮ್ ಸಿಚುವೇಶನ್ಸ್ ನೋಡಿದೆ. ಏನು ಮಾಡ್ತಿದ್ದೀನಿ ಇಲ್ಲಿ ಅಂತ ಒಂದು ರಿಯಲೈಸೇಷನ್ ಆಯಿತು. ಆ ಪಾಯಿಂಟ್ ಆಫ್ ಟೈಮಲ್ಲಿ ಇಮಿಡಿಯೇಟ್ಲಿ ನಾನು ಕವಿತಾಂಗ್ ಫೋನ್ ಮಾಡಿದೆ. ಆ್ಯಂಡ್ ಐ ವಾಸ್ ಲೈಕ್ ನೋ ಕವಿ, ಐ ನೀಡ್ ಟು ಡೂ ದಿಸ್, ಇದನ್ನು ಮಾಡಲೇಬೇಕು, ನಂಗೆ ಆಗಲ್ಲ ಅಂತ ಹೇಳಿದೆ ನಾನು. ಅವಳು ಒಂದೇ ಮಾತಾಡಿದ್ದು, ಇವಾಗ ಮಾಡ್ಬೋದು ನೀವು, ಒಂದು 45-50 ಆದಮೇಲೆ ಯು ಶುಡ್ ನಾಟ್ ಬಿ ರಿಗ್ರೆಟಿಂಗ್. ಸೊ ವಿದೌಟ್ ಥಿಂಕಿಂಗ್, ನನಗೆ ಏನು ಕೆಲಸ ಇರಲಿಲ್ಲ ಈ ಫೀಲ್ಡಲ್ಲಿ, ಏನೂ ಕೆಲಸ ಇರಲಿಲ್ಲ, ಐ ಜಸ್ಟ್ ಪುಟ್ ಮೈ ಪೇಪರ್ಸ್. ನೈಸ್. ಸೊ ಪೇಪರ್ ಹಾಕಿದ್ಮೇಲೆ ವಾಟ್ ನೆಕ್ಸ್ಟ್, ಡೇರಿಂಗ್. ಯಾ, ಒಂದು ಇಂಡಸ್ಟ್ರಿಯಿಂದ ಒಂದು ಕಾಲ್ ಬಂದ ನನಗೆ, ಬಿಕಾಸ್ ನಾನು ಉಷಾ ಭಂಡಾರಿ ಅವರ ಇನ್ಸ್ಟಿಟ್ಯೂಟಲ್ಲೆಲ್ಲ ಇದು ಮಾಡ್ತಾ ಇದ್ದೆ ಅಲ್ವಾ. ಸೊ ಆಡಿಷನ್ಸ್ ಎಲ್ಲ ಹೋಗ್ತಾ ಇದ್ದೆ, ಇಂಡಸ್ಟ್ರಿಯಿಂದನೇ ಒಂದು ಕಾಲ್ ಬಂದು, ಸೀರಿಯಲ್ ಇಂಡಸ್ಟ್ರಿಯಿಂದ, ಈ ಥರ ಒಂದು ಸೀರಿಯಲ್ ಇದೆ ನೀವು ಲೀಡಾಗಿ ಆ್ಯಕ್ಟ್ ಮಾಡ್ಬೇಕಂತ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅಂದರೆ ಇಲ್ಲಿ ಕೆಲಸ ಬಿಟ್ಟಿದ್ದೀನಿ, ಇಮಿಡಿಯೇಟ್ಲಿ ಈ ಥರ ಒಂದು ಅಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಓದೆ. ಇಷ್ಟು ದಿನ ಶೂಟಿಂಗ್ ಆಯಿತು, ಇನ್ನೇನು ರಿಲೀಸ್ ಆಗುತ್ತೆ, ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅನ್ಬೇಕಾದ್ರೆ ಆ ಸೀರಿಯಲ್ ಪ್ರಾಜೆಕ್ಟ್ ಡ್ರಾಪ್ ಆಗುತ್ತೆ.
ಓಕೆ. ಐ ಸ್ಟಿಲ್ ರಿಮೆಂಬರ್, ನಾನು ಕಾರಲ್ಲಿ ಇರಬೇಕಾದ್ರೆ ನಂಗೆ ಈ ಫೋನ್ ಬಂತು, ಈ ಥರ ಇದು ಡ್ರಾಪ್ ಆಗಿದೆ ಪ್ರಭು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಉಷಾ ಭಂಡಾರಿ ಅವ್ರನ್ನ ನನ್ನ ಪಕ್ಕದಲ್ಲಾಯ್ತು. ಐ ಕಾಲ್ ಅವರ್ ಮಮ್ಮಿ, ಓಕೆ ಮಮ್ಮಿ ಹಿಂಗಾಯ್ತು ಅಂತ ಹೇಳಿದಾಗ, ಟೆನ್ಷನ್ ತಗೋಬೇಡ, ಕಿಟಕಿ ಮುಚ್ಚಿದೆ ಬಾಗಿಲು ಓಪನ್ ಆಗುತ್ತಂತೆ. ದಟ್ ಈಸ್ ವಾಟ್ ಹ್ಯಾಪನ್ಡ್. ವೆರಿ ನೈಸ್. ಅದಾದ್ಮೇಲೆ ಉರುವಿ ಸಿಕ್ತು, ಕಿರುತೆರೆ ಮುಚ್ಚಿ ನಿಮಗೆ ಬೆಳ್ಳಿ ತೆರೆ ಸಿಕ್ತು. ದೇವ್ರದೇ ಅಷ್ಟೇ, ಬಟ್ ಯಾ ಉರ್ವಿ ಸಿಕ್ತು. ವೆರಿ ನೈಸ್, ವೆರಿ ನೈಸ್. ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ನಿಮ್ಮ ಲೈಫಲ್ಲಿ ಪ್ಲೇ ಮಾಡಿರೋದು ನಿಮ್ಮ ವೈಫ್ ಕವಿತಾ ಹಾಗೂ ಉಷಾ ಭಂಡಾರಿ ಮ್ಯಾಮ್ ಅಂತ ನೀವು ಹೇಳ್ತೀರಾ. ಎಸ್ ಎಸ್, ತುಂಬ ತುಂಬ ವೈಫ್. ಅದೇ ಒಂದು ಕೆಲಸ, ನಾರ್ಮಲ್ ಕೆಲಸ ಇತ್ತು, ಒಂದು 8:30 to 5:30 ಜಾಬನ್ನು ಬಿಟ್ಟು, ಒಂದು ತಿಂಗಳಿಗೆ ಒಂದು ಮಂತ್ ಎಂಡಿಗೆ ಸ್ಯಾಲ್ರಿ ಅಂತ ಸಿಗೋದ್ರಿಂದ ಅದೆಲ್ಲ ಬಿಟ್ಟು ಈ ಥರ ಒಂದು ಸಪೋರ್ಟ್ ಮಾಡಿರೋದು, ಐ ಆಮ್ ಲಕ್ಕಿ ಇನಫ್. ಗೊತ್ತಿಲ್ಲ ಎಷ್ಟು ಜನರಿಗೆ ಎಷ್ಟು ಹೆಂಡತಿಯವರು ಸಪೋರ್ಟ್ ಮಾಡ್ತಾರೆ, ಎಷ್ಟು ಹೆಂಡತಿಯರು ಅಲ್ಲ, ಐ ಮೀನ್ ಲೈಕ್ ಯುನೋ ಎಷ್ಟು ಐ ಮೀನ್ ಗಂಡಸರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ವಾಸ್ ಲಕ್ಕಿ ಇನಫ್ ಈ ಒಂದು ಇದರಲ್ಲಿ. ಇವಾಗಲೂ ಐ ಮೀನ್ ಲೈಕ್ ಯುನೋ ಶಿ ಈಸ್ ಸ್ಟಿಲ್ ವರ್ಕಿಂಗ್. ಇವಾಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅದೆಲ್ಲ ಓಕೆ, ಬಟ್ ಸ್ಟಿಲ್ ಏನೋ ಶಿ ಸ್ಟಿಲ್ ಕನ್ಸಿಡರ್ ಓಕೆ ಫೈನ್ ಐ ನೀಡ್ ಟು ಸಪೋರ್ಟ್ ಹಿಮ್ ಅಂತ, ಬಟ್ ಶಿ ಸ್ಟಿಲ್ ವರ್ಕಿಂಗ್. ವೆರಿ ನೈಸ್. ಯಾ ಉಷಾ ಮಮ್ಮಿ, ಎಸ್ ಅಫ್ಕೋರ್ಸ್. ಈಗ ಹಲವಾರು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳಿರುತ್ತೆ ಆಯಿತಾ, ಥಿಯೇಟರ್. ಯು ಡೋಂಟ್ ನೋ, ಇವಾಗ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬರಬೇಕಂದ್ರೆ ತುಂಬ ಕಷ್ಟ ಇದೆ, ನಿಮ್ಗೆ ಗೊತ್ತು. ಸೊ ಈ ಥರ ಇರಬೇಕಾದ್ರೆ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಅವ್ರು ಏನು ಮಾಡಬೇಕಂತ ಇಲ್ಲ, ಇಲ್ಲ ರೆಕಮೆಂಡ್ ಮಾಡಬೇಕಂತ ಇಲ್ಲ, ಜಸ್ಟ್ ಪುಷ್ ಕೊಟ್ಟರೂ ಸಾಕು. ಸೊ ದ್ಯಾಟ್ ಶಿ ಗಿವ್ಸ್. ಸೊ ಆ ಒಂದು ಇದರಲ್ಲಿ ಐ ಆಮ್ ಸೋ ಲಕ್ಕಿ, ಐ ಮೆಟ್ ಹರ್. ಆ್ಯಂಡ್ ಒಂದು ನನ್ನ ಹೊಸ ಸಿನಿಮಾ ರಾಂಚಿ, ವಿಚ್ ಇಸ್ ಯುನೋ ಸ್ಟಿಲ್ ಶೂಟಿಂಗ್, ಅದರಲ್ಲ ಅವರಿಗೂ ಒಂದು ಒಳ್ಳೆ ಪಾತ್ರನ ಅವರು ಮಾಡಿದ್ದಾರೆ. ವೆರಿ ನೈಸ್. ನಾನು ಆ್ಯಕ್ಚುಲಿ ತುಂಬ ಕೇಳ್ಪಟ್ಟಿದ್ದೆ ಉಷಾ ಭಂಡಾರಿ ಮ್ಯಾಮ್ ಅವ್ರ ಬಗ್ಗೆ, ತುಂಬ ಜನಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಶಿ ಇಸ್ ಇನ್ಸ್ಪೈರಿಂಗ್ ಅನಿಸುತ್ತೆ ಒಂದೊಂದು ಸತಿ ಅವ್ರ ಬಗ್ಗೆ ಕೇಳಿಸ್ಕೊಂಡ್ರೆ. ವೆರಿ ಮಚ್. ಅವರು ಇನ್ಸ್ಪೈರಿಂಗ್ ಅನ್ನೋದಕ್ಕಿಂತ ದ ವೇ ಶಿ ಟೇಕ್ಸ್ ದ ಸ್ಟೂಡೆಂಟ್ ಅಲಾಂಗ್ ವಿತ್ ಹರ್, ಅವರ ಆ ಪ್ರೋತ್ಸಾಹನೇ ಕೊಡೋಂಥದ್ದು ಇದೆಯಲ್ವಾ. ಇಂಡಸ್ಟ್ರಿಯಲ್ಲಿ ಬಂದಾಗ ಫಸ್ಟ್ ಯಾರು ನೀವು ಹಿಂಗೆ ಮಾಡಬೇಕು, ನಿಮ್ಮ ಮಿಸ್ಟೇಕ್ಸ್ಗಳನ್ನು ಹೇಳಲ್ಲ, ಹೇಳ್ತಾರೆ ಬಟ್ ಆದ್ರೂ ಹಾಂ ಚೆನ್ನಾಗಿದೆಯಾ, ಸಖತ್ತಾಗಿ ಮಾಡ್ತಿದ್ಯಾ, ಹಾಗೆ ಪುಷ್ ಮಾಡ್ತಾರೆ ವಿನಃ ಈ ಥರ ಮಿಸ್ಟೇಕ್ಸ್ಗಳನ್ನು ಹೇಳಿ ಅದನ್ನು ತಿದ್ದಿ ಪ್ರೋತ್ಸಾಹನೆ ಮಾಡೋದಿದೆಯಲ್ವಾ, ಐ ಹ್ಯಾವ್ ನಾಟ್ ಮೆಟ್ ಎನಿಬಡಿ. ವೆರಿ ನೈಸ್. ಸೀರಿಯಸ್ಲಿ ವೆರಿ ನೈಸ್. ನಾನು ಒಂದ್ಸತಿ ಅವ್ರನ್ನ ಭೇಟಿ ಮಾಡಲೇಬೇಕು. ಮತ್ತೆ ಕಮಿಂಗ್ ಟು ಯುವರ್ ಮೂವೀಸ್, ಉರ್ವಿ ಅದರಲ್ಲಿ ಶ್ರದ್ಧಾ ಶ್ರೀನಾಥ್ ಅವರಿದ್ರು, ಶ್ರುತಿ ಹರಿಹರನ್ ಅವರಿದ್ರು, ಶ್ವೇತಾ ಪಂಡಿತ್ ಅವರಿದ್ರು, ಜಾನ್ವಿ ಜ್ಯೋತಿ. ನೀವು ಶ್ರುತಿ ಹರಿಹರನ್ ಪೇರ್ ಆಗಿ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಅದು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಇವಾಗಲೂ ನೆನಪಿದೆ, February 4th, 2016 ಮೂರ್ತ ಶಾರ್ಟ್ ಆಯ್ತಾ, ನನ್ನ ಲೈಫಲ್ಲೇ ದೊಡ್ಡ ಕ್ಯಾಮರಾ ಅಂದರೆ ರೆಡ್ ಎಪಿಕ್ ಕ್ಯಾಮ್ರಾ ನೋಡೋದು ಫಸ್ಟ್ ಟೈಮ್ ಆಯ್ತಾ. ಶ್ರುತಿ ಹರಿಹರನ್ ಆವಾಗಲೇ ಲೂಸಿಯಾ ಎಲ್ಲ ಫೇಮಸ್ ಆಗಿದ್ರಲ್ವಾ, ನಾನು ಶ್ರುತಿ ಹರಿಹರನ್ ಜೊತೆ ಫಸ್ಟ್ ಶಾರ್ಟ್ ಓಕೆ, ಅದು ಬೇರೆ, ನಮ್ಮ ಒಂದು ಲವ್ ಮಾಂಟೇಜ್ ಸೀನ್ ಇದೆಯಲ್ಲ ಕರೆಕ್ಟ್, ಆ ಶಾರ್ಟ್ ಇತ್ತು ಮೂರ್ತ ಶಾರ್ಟ್ ಅಂತ ಹೇಳ್ಬಿಟ್ಟು ನಾನು ಫುಲ್ ನರ್ವಸ್, ಸಾಂಗ್ ಸೀಕ್ವೆನ್ಸ್ ನಾನು ಆ್ಯಕ್ಚುಲಿ ನರ್ವಸ್ ಆಗಿದ್ದೆ. ಬಟ್ ದೆನ್ ದ ವೇ ಶಿ ಕೇಮ್ ಆ್ಯಂಡ್ ಶಿ ಮೇಡ್ ಮೀ ಕಂಫರ್ಟೇಬಲ್, ಆ ಒಂದು ಆಲ್ರೆಡಿ ಅವರು ಆ ಲೆವೆಲ್ ಇದ್ರು ಅವಾಗ, ಬಟ್ ಶಿ ವಾಸ್ ಸೋ ಡೌನ್ ಟು ಅರ್ತ್, ಶಿ ಮೇಡ್ ಇಟ್ ಸೋ ಸಿಂಪಲ್, ಎಲ್ಲ ಈಸಿಯಾಗಾಯ್ತು. ವೆರಿ ನೈಸ್. ಮತ್ತೆ ಶ್ರದ್ಧಾ ಅವ್ರ ಜೊತೆ ಹೇಗಿತ್ತು ಒಡನಾಟ? ಏ ವೆರಿ ನೈಸ್. ಶ್ರದ್ಧಾ ಮೋಸ್ಟ್ ಹಂಬಲ್ ಲೇಡಿ ಆ್ಯಂಡ್ ಗ್ರೇಟ್ ಆ್ಯಕ್ಟರ್ ಟು, ನಂಗೆ ತುಂಬ ಇಷ್ಟ ಶ್ರದ್ಧಾ. ಐ ಮೀನ್ ಎನಿ ಟೈಮ್ ಯುನೋ ಇಂಡಸ್ಟ್ರಿ ಫೇವ್ರೇಟ್ ಅಂತ ಎಷ್ಟೊಂದು ಸತಿ ಹೇಳಿದ್ದೀರಾ. ಯಾ ಯಾ. ಸೊ ಶ್ರದ್ಧಾ ಆ್ಯಂಡ್ ಇವನ್ ಶ್ರೂ ಇಬ್ಬರೂ ಟೂ ಗುಡ್. ಯಾ ವೆರಿ ನೈಸ್. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ಡಬಲ್ ಇಂಜಿನ್, ಅದರಲ್ಲಿ ಹೇಗಿತ್ತು? ಡಬಲ್ ಇಂಜಿನಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಈ ಉರ್ವಿ ಶೂಟಿಂಗ್ ಆಗಬೇಕಾಗ್ತಿದ್ದಂಗೆ ನನಗೆ ಡಬಲ್ ಇಂಜಿನಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ತು. ಆ ಅಪಾರ್ಚುನಿಟಿಗೂ ನಾನು ಹೆಂಗೆ ಸಿಕ್ತು ಅಂತ ಹೇಳ್ತೀನಿ. ನಾನು ಹೈದರಾಬಾದಲ್ಲಿದ್ದೆ, ಈ ಥರ ಒಂದು ಆಡಿಷನ್ಸ್ ನಡೀತಾ ಇದೆ ಬನ್ನಿ ಅಂತ ಹೇಳಿದ್ರು. ನಾನು ಹೈದರಾಬಾದಲ್ಲಿ ಒಂದು ಫ್ರೆಂಡ್ ಕಸಿನ್ ಅಲ್ಲ ಫ್ರೆಂಡ್ ಇದು ರಿಸೆಪ್ಷನಲ್ಲಿದ್ದೆ. ಓಕೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಆಡಿಷನ್ ಕೊಡಬೇಕಾ ಅಂತ ನಂಗೆ ಒಂದು ತಲೆ ಉಳಿತು. ಬಟ್ ಅದು ಬೆಂಗಳೂರಲ್ಲೂ ಅಲ್ಲ ಆಡಿಷನ್, ಆ ಆಡಿಷನ್ ಮಂಡ್ಯದಲ್ಲಿ ಅಂತೆ, ಅಂದರೆ ಇದು ಇಲ್ಲಿ ಅದು ಶ್ರೀರಂಗಪಟ್ಟಣದಲ್ಲಿ.
ಸೊ ಅಲ್ಲಿ ಹೋಗ್ಬೇಕಂತ ಅನಿಸ್ತು. ಬಟ್ ದೆನ್ ನನ್ನ ಅದೇ ನನ್ನ ಕವಿತಾ ಹೇಳಿದ್ದು, ಯು ಮೈಟ್ ಗೆಟ್ ಯು ನೆವರ್ ನೋ, ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದೇ ದಿನ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದುಬಿಟ್ಟು ಆಫೀಸಿಗೆ ಹೋದೆ, ಕೆಲಸ ಮಾಡ್ತಿದ್ದೆ ಅವಾಗ. 6:30 ನಾನು ಬರ್ತೀನಿ ಸರ್ ಅಂತ ಹೇಳಿದೆ. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋದೆ ಬೆಂಗಳೂರಿಂದ. ಅರೌಂಡ್ 9:30 ರೀಚ್ ಆದೆ. 12:30 ತನಕ ಆಡಿಷನ್ಸ್ ಮಾಡಿದರು. ಒಂದು 2-3 ಸೀನ್ಸ್ ಎಲ್ಲ ಕೊಟ್ಟರು. ಆಡಿಷನ್ಸ್ ಮಾಡಿದೆ ರಾತ್ರಿ 12:30 ತನಕ ಬಾಲಾಜಿ ಲಾಡ್ಜಲ್ಲಿ. ನೆಕ್ಸ್ಟ್ ದಿನ ಆಫೀಸಿಗೆ ಬರ್ಬೇಕು ತಾನೆ. ಸೊ ವಾಪಸ್ಸಿಗೆ ಬಂದೆ. ಆಫೀಸಿಗೆ ಬಂದು ಆ ದಿನ ಕಳೀತು. ನೆಕ್ಸ್ಟ್ ದಿನ ಮಾರ್ನಿಂಗ್ ದಿನ ಮಾರ್ನಿಂಗ್ ನಾನು ಅನ್ಕೊಂಡೆ, ಎಷ್ಟೋ ಆಡಿಷನ್ ಕೊಟ್ಟಿದ್ದೀನಿ, ಇದು ಫೈಲ್ ಅಂತಲೇ ಅಂದ್ಕೊಂಡೆ. ಚಂದ್ರಮೋಹನ್ ಸರ್ ಫೋನ್ ಮಾಡಿ, ಪ್ರಭು ಇವತ್ತಿನ ಪೇಪರ್ ನೋಡಿದ್ರ ಅಂತ ಕೇಳಿದ್ರು. ಸರ್ ಪೇಪರ್ ಯಾವ ಪೇಪರ್ ಸರ್? ಇಂಡಿಯನ್ ಎಕ್ಸ್ಪ್ರೆಸ್ ನೋಡಿ, ಅಲ್ಲಿ ಚಿಕ್ಕಣ್ಣ, ಸುಮನ್ ರಂಗನಾಥ್, ಅಶೋಕ್ ಆ್ಯಂಡ್ ನ್ಯೂ ಕಮರ್ ಪ್ರಭು ಇನ್ ಡಬಲ್ ಇಂಜಿನ್. ಅದು ಯಾವಾಗ ಪೇಪರಲ್ಲಿ ಬಂದಿದ್ದೆ, ವಿದಿನ್ 2 ಶೂಟ್ ಅಂತೆ. ಇಲ್ಲಿ ಆಫೀಸಲ್ಲಿ ನಾನು ರೆಸಿಗ್ನೇಷನ್ ಮಾಡಿದ್ದೆ, ಬಟ್ ಅದು 3 ನೋಟಿಸ್ ಪೀರಿಯಡ್ ಎಲ್ಲ ಇದೆ. ಸೊ ಅದೆಲ್ಲ ನನಗೆ ಅಲ್ಲಿ ಆಫೀಸಲ್ಲಿ ಇದು ಮಾಡೋಕ್ಕಾಗಿಲ್ಲ. ಸೊ ಬಿಫೋರ್ ನೋಟಿಸ್ ಪೀರಿಯಡೇ ನಾನು ಅಲ್ಲಿ ಜಾಯ್ನ್ ಆಗಿದ್ದೆ. ಸೊ ಇಮಿಡಿಯೇಟ್ಲಿ ಶೂಟಿಂಗ್ ಆರ್ಬಿಟ್ಟೆ. ಅಲ್ಲಿ ನಿಮ್ಗೆ ಗೊತ್ತು, ಚಿಕ್ಕಣ್ಣ, ಸುಮನ್ ರಂಗನಾಥ್, ದತ್ತಣ್ಣ, ಸಾಧು ಕೋಕಿಲ ಸರು, ಎಲ್ಲ ಆಲ್ ಮೇಜರ್ ಸ್ಟಾರ್ಸ್ ಆಫ್ ಇಂಡಸ್ಟ್ರಿ ಆ ಸಿನಿಮಾದಲ್ಲಿದ್ದರು. ಅವ್ರ ಜೊತೆಗೆ ಐ ವಾಸ್ ದ ಓನ್ಲಿ ನ್ಯೂ ಕಮರ್. ಆಯಿತಾ, ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ನರ್ವಸ್ನೆಸ್ ಇತ್ತು, ಬಟ್ ಆ ಪಾತ್ರಕ್ಕೆ ಆ ನರ್ವಸ್ನೆಸ್ಸೇ ಬೇಕಿತ್ತು. ಅದು ಕರೆಕ್ಟಾಗಿ ಸೆಟ್ ಆಯಿತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಚಿಕ್ಕಣ್ಣ ಆಗಲಿ, ಸುಮನ್ ಮ್ಯಾಮ್ ಆಗಲಿ, ಅಶೋಕಣ್ಣನ ಜೊತೆಗೆ ಇಟ್ ವಾಸ್ ಲೈಕ್ ಎ ಫ್ಯಾಮಿಲಿ. ಒಂದು 35 ಮಂಡ್ಯ, ಕೆರೆ, ತೊಣ್ಣೂರು, ಲಕ್ಷ್ಮೀ ಸಾಗರ, ಆ ಏರಿಯಾದಲ್ಲೇ ಐ ಮೀನ್ ಲೈಕ್ ಶೂಟಿಂಗ್ ಇತ್ತು. ಸೊ ಫಸ್ಟ್ ಟೈಮ್ ಆಲ್ಮೋಸ್ಟ್ ರಾಗಿ ಮುದ್ದೆ ಎಲ್ಲ ಅಲ್ಲೇ ತಿಂದಿದ್ದು ನಾನು ಜಾಸ್ತಿಯಾಗಿ. ಇವಾಗ ಯಾ, ಸೊ ಹಂಗಾಯ್ತು. ಇಟ್ ವಾಸ್ ವೆರಿ ನೈಸ್. ಸೊ ಇವಾಗ ನೆಕ್ಸ್ಟ್ ಈ ವರ್ಷ ನಿಮ್ದು ರಿಲ್ಯಾಕ್ಸ್ ಸತ್ಯ ರಿಲೀಸಿಗಿದೆ, ಮೈಸೂರ್ ಡೈರೀಸ್ ರಿಲೀಸಿಗಿದೆ, ರಾಂಚಿನೂ ರಿಲೀಸಿಗಿದೆ ಅನ್ಸುತ್ತೆ. ಡಾಟರ್ ಆಫ್ ಪಾರ್ವತಮ್ಮ. ಹಾ, ಡಾಟರ್ ಆಫ್ ಪಾರ್ವತಮ್ಮ, ಓಕೆ. ಆ ಸಿನಿಮಾಗಳ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಹೇಳಿ. ರಿಲ್ಯಾಕ್ಸ್ ಸತ್ಯ, ಸತ್ಯನ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಇಟ್ಸ್ ಅ ಕಾಮಿಡಿ ಥ್ರಿಲ್ಲರ್. ಮಾನ್ವಿತಾ ಹರೀಶ್ ಅವ್ರ ಜೊತೆಗೆ ನನ್ನ ಪೇರಾಗಿದೆ. ಸೊ ಆ ಸಿನಿಮಾದಿಂದ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಒಂದು ಆರ್ಟಿಸ್ಟ್ ಅಂದಮೇಲೆ ಒಂದು ಓಕೆ, ಈ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ಕೋಪ್ ಇತ್ತು ಅದೆಲ್ಲ ಇರಬೇಕಾದ್ರೆ ಒಂದು ಸ್ವಲ್ಪ ಅನ್ಸುತ್ತಲ್ವಾ, ಓಕೆ ಈ ಸಿನಿಮಾದಿಂದ ಒಂದು ಎಕ್ಸ್ಪೆಕ್ಟೇಷನ್. ಇಲ್ಲ, ನಾನು ಟ್ರೈಲರ್ ನೋಡಿದಂಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೂವಿಗೆ. ಅದು ಯಾವಾಗ ರಿಲೀಸ್ ಆಗಿದೆ ಅಂತ ನಾವು ಕಾಯ್ತಾ ಇದ್ದೀವಿ, ನೋಡೋಣ ಹೆಂಗಿದೆ ನಿಮ್ಮ ರೋಲು. ಥ್ಯಾಂಕ್ ಯು ಸೋ ಮಚ್. ಸೊ ಅದ್ರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಬೋದಾ? ಐ ಥಿಂಕ್ ಅದ್ರ ಬಗ್ಗೆ ಟ್ರೈಲರ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗತ್ತೆ ಯಾವ ಥರ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಈವನ್ ನಾನು ಆಯ್ತು ಆಲ್ಮೋಸ್ಟ್ 6-7 ಆಯ್ತು ಇವಾಗ ಕಂಪ್ಲೀಟ್ ಎಲ್ಲ ಆಗಿ. ಈವನ್ ಐ ಆಮ್ ವೆರಿ ಎಂಥೂಸಿಯಾಸ್ಟಿಕ್ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಅನ್ನೋದು ನನಗೂ ತಿಳ್ಕೋಬೇಕಂತ ನಾನು ಯಾವತ್ತೂ ನವೀನ್ ಫೋನ್ ಮಾಡ್ತಾನೆ ಇರ್ತೀನಿ. ನವೀನ್ ರೆಡ್ಡಿ ಈಸ್ ದ ಡೈರೆಕ್ಟರ್ ಆಫ್ ರಿಲ್ಯಾಕ್ಸ್ ಸತ್ಯ. ಮೈಸೂರು ಡೈರೀಸ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಂದು 4 ಜನ ಫ್ರೆಂಡ್ಸು ಮತ್ತು ನಾನು ಬಂದುಬಿಟ್ಟು ಯು ಎಸ್ಸಿಂದ ರಿಟರ್ನ್ ಆಗಿರ್ತೀನಿ. ನಿಮ್ಗೆ ಗೊತ್ತಲ್ವ, ಯು ಎಸ್ ರಿಟರ್ನ್ ಆದವ್ರಿಗೆ ಒಂದು ಬೇರೆ ಆ್ಯಟಿಟ್ಯೂಡ್ ಇರುತ್ತೆ. ನಮ್ಮ ದೇಶದ ಬಗ್ಗೆ ಅಷ್ಟು ತಿಳುವಳಿಕೆ ಇದ್ರೂ ಇಲ್ದಿರೋ ಥರ ಆಡ್ತಾರೆ. ಸೊ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಆ್ಯಕ್ಚುಯಲ್ ರಿಯಲ್ ಸೆನ್ಸಿಗೆ ನಾವು ಯಾವಾಗ ಬರ್ತೀವಿ ನೋಡಿ, ಆ ಥರ ಒಂದು ಸಿಚುವೇಶನಲ್ ಸಿನಿಮಾ ಅದು. ಓಕೆ, ಡಾಟರ್ ಆಫ್ ಪಾರ್ವತಮ್ಮದಲ್ಲಿ ಇಟ್ಸ್ ಅ ವೆರಿ ಸ್ಮಾಲ್ ರೋಲ್. ಓನ್ಲಿ ಹ್ಯಾಪಿ ಥಿಂಗ್ ಇಸ್ ನಾನು ಹರಿಪ್ರಿಯಾ ಅವ್ರ ಜೊತೆಗೆ ಮತ್ತು ಸುಮಲತಾ ಮ್ಯಾಮ್ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ವೆರಿ ನೈಸ್, ಅದೇ ನನ್ನ ಖುಷಿ. ಅದಾದ್ಮೇಲೆ ರಾಂಚಿ. ರಾಂಚಿ ನೈಜ ಕತೆ ಆಧಾರಿತವಾಗಿ ಒಂದು ನಿರ್ದೇಶಕನ ಕತೆ ಅದು. ಅಂದರೆ ಈವನ್ ಆ್ಯಸ್ ಅ ಕ್ಯಾರೆಕ್ಟರ್ ಐ ಆಮ್ ಪ್ಲೇಯಿಂಗ್ ಒಂದು ಡೈರೆಕ್ಟರ್ ರೋಲ್ ಅನ್ನು. ಓಕೆ, ಸೊ ಇದೆಲ್ಲ ಮೂವಿ ರಿಲೀಸಿಗಿದೆ. ಯಾ, ಓಕೆ. ಇದು ಬಿಟ್ಟು ನಿಮ್ಮ ಪರ್ಸ್ನಲ್ ಲೈಫಿಗೆ ಬಂದರೆ, ನಿಮಗೊಂದು ಪುಟ್ಟ ಮುದ್ದಾದ ಹೆಣ್ಮಗು ಇದೆ ಅಂತ ಕೇಳಿದ್ದೀನಿ. ನೋಡಿದ್ರೆ ನಿಮ್ಗೆ ಮದುವೆ ಆಗಿ ಒಂದು ಮಗು ಇದೆ ಅಂತ ಅಂತೂ ನನಗಂತೂ ಗೊತ್ತಿಲ್ಲ, ಕಾಣಿಸೋದಿಲ್ಲ. ಬಿಕಾಸ್ ನೀವು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರೋದಕ್ಕೆ ಇವಾಗಿದೆ ಅಂತ ನಾನು ಅನ್ಕೊಂತೀನಿ ಮಗು. ಸೊ ಮಗು ಬಗ್ಗೆ ಹೇಳಿ. ಇಲ್ಲ, ಚಿಕ್ಕ ವಯಸ್ಸಲ್ಲಿ ನನ್ನ ಚೈಲ್ಡ್ ಮ್ಯಾರೇಜ್ ಏನು ಆಗಿಲ್ಲ. ಮಗು ಶೀಸ್ ನೇಕಾ, 1.5 ಆಯ್ತು ಇವಾಗ. ಶೀಸ್ ಅಂದರೆ ನಮ್ಮ ಒಂದು ಅಧೂರ ಸಂಸಾರ ಇರುತ್ತಲ್ವ, ಅದನ್ನು ಇವಾಗ ಫುಲ್ಫಿಲ್ ಮಾಡಿದ್ದಾಳೆ. ವೆರಿ ನೈಸ್. ಸೊ ಶೀಸ್ ವೆರಿ ಕ್ಯೂಟ್, ನೋಡಿದ್ದೀನಿ ಪಿಕ್ಚರ್ಸ್ ಎಲ್ಲ, ತುಂಬ ಕ್ಯೂಟ್ ಆಗಿದ್ದಾಳೆ. ಸೊ ಅವ್ರಿಗೂ ನೆಕ್ಸ್ಟ್ ಮುಂದೆ ಏನಾದರೂ ಆಕ್ಟ್ರೆಸ್ ಮಾಡಬೇಕು ಅಂತ ಅನ್ಕೊಂಡು? ಡೆಫಿನೆಟ್ಲಿ, ಐ ಮೀನ್ ಶಿ ಈಸ್ ಗೋಯಿಂಗ್ ಟು ಬಿ ಎ ಸ್ಟಾರ್ ಕಿಡ್. ನೋ, ಹಾಗೆಲ್ಲ. ಬಟ್ ಯಾ, ನನಗೆ ಯಾವ ಒಂದು ದಾರಿಗೆ ಒಂದು ಹಾದಿ ಹಿಡಿಯೋಕ್ಕೆ ಒಂದು ಪ್ರೋತ್ಸಾಹನೇ ಸಿಕ್ಕಿಲ್ವೋ ಅದನ್ನು ಡೆಫಿನೆಟ್ಲಿ ನಾನು ಕೊಡ್ತೀನಿ. ಬಟ್ ಅದೇ, ಫೋರ್ಸ್ ಅಂತೂ ಮಾಡೋಕ್ಕೋಗಲ್ಲ. ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡೋಕ್ಕೆ. ಓಕೆ, ಅದು ಬಿಟ್ಟು ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾರದಂಥ ಇನ್ಸಿಡೆಂಟ್
ಅಥವಾ ಒಂದು ಗಿಲ್ಟ್ ಕಾಡದಂಥ ಒಂದು ಇನ್ಸಿಡೆಂಟು, ಓಕೆ ಇದು ನಾನು ಮಾಡಬಾರ್ದು ತಪ್ಪ ಮಾಡಿಬಿಟ್ಟೆ ಅನ್ನೋದೇ ಆದರು ಗಿಲ್ಟ್? ಐ ಥಿಂಕ್ ನನಗೆ ಅದು ನೆನ್ಸೋಕ್ಕೂ ಇಷ್ಟ ಇಲ್ಲ ಇವಾಗ. ಬಟ್ ಯಾ, ಮರೆಯಲಾರದ ಇನ್ಸಿಡೆಂಟ್ಸ್ ತುಂಬ ಆಗಿದೆ, ತುಂಬಾ ಆಗಿದೆ ಸಣ್ಣ ವಯಸ್ಸಲ್ಲಿ, ತುಂಬಾ ಆಗಿದೆ. ಕೆಲವೊಂದ್ಸತಿ ಅನ್ಸತ್ತಲ್ವಾ ಲೈಫ್ ಇಷ್ಟೇನಾ ಅಂತ ಹೇಳ್ಬಿಟ್ಟು. ಸೊ ಆ ಥರದ್ದು ಸಿಚುವೇಶನ್ಸ್ ತುಂಬ ಬಂದಿದೆ. ಬಟ್ ನನಗೇನು ಖುಷಿ ಅಂದರೆ, ನನ್ನ ಐ ರಿಯಲಿ ಡೋಂಟ್ ಎಕ್ಸ್ಪ್ಲೇನ್ ದ್ಯಾಟ್ ಆಲ್ಸೊ. ನನ್ನೇನು ಖುಷಿ ಅಂದರೆ, ಈ ಕಷ್ಟ ಇತ್ತು ತುಂಬ ಲೈಫಲ್ಲಿ, ತುಂಬ ಕಷ್ಟ ಇತ್ತು ಆಯಿತಾ. ಬಟ್ ಅದು ನಂಗೆ ಕಷ್ಟ ಅಂತ ಆ ಟೈಮಲ್ಲಿ ಗೊತ್ತಿರಲಿಲ್ಲ, ಲೈಫ್ ಇಷ್ಟೇನಾ ಅಂತ ಅನ್ಕೊತಾ ಇದ್ದೆ. ಬಟ್ ಇವಾಗ ಅದನ್ನು ನೆನೆಸಿದ್ರೆ, ಓ ಲೈಫ್ ಅದನ್ನೆಲ್ಲ ಫೇಸ್ ಮಾಡಿ ಬಂದಿದ್ದೀನಾ ಅಂತ ಅನಿಸುತ್ತೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ ಲೈಫ್ ದ ಬಿಗ್ಗೆಸ್ಟ್ ರಿಸ್ಕ್ ಈಸ್ ನಾಟ್ ಟೇಕಿಂಗ್ ಎ ರಿಸ್ಕ್. ಈ ರಿಸ್ಕ್ ತಗೋಬೇಕು, ಬಟ್ ಕ್ಯಾಲ್ಕುಲೇಟೆಡ್ ಆಗಿದ್ರೆ ವಿಲ್ ಸಕ್ಸೀಡ್. ಗೋ ಈಸಿ ಅಂತ ಹೇಳ್ತೀರಾ? ಓಕೆ, ಒಂದಷ್ಟು ಲೈಕ್ ಫನ್ನಿ ಇನ್ಸಿಡೆಂಟ್ ಮರೆಯಲಾಗತ್ತ, ಒಂದು ನಗದು ಇವಾಗ ಅದನ್ನ ನೆನೆಸ್ಕೊಂಡ್ರೆ ಅಪ್ಪ ನಾನು ಜೋರಾಗಿ ನಗ್ತೀನಪ್ಪ ಅನ್ನೋ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ? ಮೂವಿ ಸೆಟ್ಟಲ್ಲೇ ಊರ್ವಿ ಶೂಟಿಂಗ್ ಮಾಡಬೇಕಾದ್ರೆ, ಐ ಸ್ಟಿಲ್ ರಿಮೆಂಬರ್ ನಮ್ಮ ಸಿನಿಮಾಟೋಗ್ರಾಫರ್ ಆ್ಯಂಡಿ ಸರ್, ಹೀ ಹ್ಯಾಡ್ ಟು, ನನ್ನ ಸೀನಲ್ಲಿ ನಾನು ಹಿಂಗೆ ಮಲಗಿರ್ತೀನಿ, ಕ್ಯಾಮ್ರಾನ ಹಿಂಗೆ ತೊಗೊಂಬರ್ದು, ಓಕೆ ಆಯಿತಾ. ಸೊ ಒಂದು ಶಾರ್ಟ್ ಇತ್ತು, ಅವ್ರು ನನ್ನ ಮೇಲೆ ಹತ್ತಬೇಕಾಯ್ತಾ, ಲಿಟ್ರಲಿ ಹಿ ಹ್ಯಾಡ್ ಟು ಅಂದರೆ ಮುಂದೆ ಬಂದುಬಿಟ್ಟು ಕ್ಯಾಮ್ರಾನ ಹಿಂಗೆ ಫೇಸಲ್ಲಿ ಇಡಬೇಕು. ಇಡಬೇಕಾದ್ರೆ ಅವರು ಈ ಲಿಟ್ರಲಿ ಸ್ಟ್ಯಾಂಪ್ಡ್ ಮೀ, ಲಿಟ್ರಲಿ ಸ್ಟ್ಯಾಂಪ್ಡ್ ಮೀ ಆನ್ ದಿ ರಾಂಗ್ ಪ್ಲೇಸ್, ರಾಂಗ್ ಪ್ಲೇಸ್. ದಟ್ ಈಸ್ ಯಾ, ಅದೊಂದು ಸ್ವಲ್ಪ ಆ ಇನ್ಸಿಡೆಂಟ್ ಇನ್ನೂ ನನಗೆ ಮರೆಯೋಕ್ಕಾಗಲ್ಲ. ಬಿಕಾಸ್ ಆ ಥರ ಒಂದು ಸಿನಿಮಾಟೋಗ್ರಫಿ ಮಾಡೋದ್ ಏನಿತ್ತು ಸರ್ ಅಂತ ನಾನು ಇವತ್ತು ಕೇಳ್ತೀನಿ ನಾನು ಅವರಿಗೆ. ಓಕೆ, ದಟ್ ಈಸ್ ಸಮಥಿಂಗ್ ವಿಚ್ ಯು ಕ್ಯಾನಾಟ್ ಫರ್ಗೆಟ್. ಐ ಕ್ಯಾನಾಟ್ ಫರ್ಗೆಟ್ ಅನ್ನೋದಕ್ಕಿಂತ ಇಟ್ಸ್ ವೆರಿ ಫನ್ನಿ, ವೆರಿ ಫನ್ನಿ. ನೀವು ಆಕ್ಟ್ ಮಾಡಿರೋಂಥ ಯಾವ್ದಾದ್ರು ಮೂವಿದು ಡೈಲಾಗ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಡೈಲಾಗಾ? ಹಾಂ, ನಮ್ಮ ರಿಲ್ಯಾಕ್ಸ್ ಅತ್ತೆ ಅದು ಟ್ರೈಲರಲ್ಲೇ ಇದೆ ನೋಡಿ, ಆ ಡೈಲಾಗ್ ಹೇಳ್ತೀನಿ. ಆ ಸಿಚುವೇಶನ್ ಏನಂದರೆ, ನಾನು ಮಲಗಿರ್ತೀನಿ, ನಾನೇನು ಮಾಡಿಲ್ಲ ಸರ್, ಎಲ್ಲ ದಾಸಣ್ಣ ಮಾಡಿದಂತ, ಎಲ್ಲ ದಾಸಣ್ಣ ಅಂತ ಇನ್ನೊಬ್ರು ಮಂಜು ಉಗ್ರ ಮಂಜು ಅವರು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ ನಾನು, ನಿದ್ದೆಯಲ್ಲಿ ಮಾತಾಡ್ತಾರಲ್ವಾ ಹಂಗೆ, ನಿದ್ದೆಯಿಂದ ಐ ಮೀನ್ ಎದ್ದಾಗ ಇವ್ರು ಅಂದರೆ ಇವರು ದಾಸಣ್ಣ ಇದ್ದಾರೆ ನನ್ನ ಮುಂದೆ, ಅವರನ್ನು ಯಾಮರ್ಸ್ಬೇಕಲ್ವಾ ಅಂತ ನಾನು ಹೇಳ್ತೀನಿ. ಕೆಟ್ಟ ಕನ್ಸು ದಾಸಣ್ಣ, ಪೊಲೀಸವ್ರು ಚೆನ್ನಾಗಿ ಹಾಕೊಂಡು ರುಬ್ಬಿದ್ರು ದಾಸಣ್ಣ, ಇಲ್ಲಿ 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 ಎಲ್ಲ ಕಡೆ ಚೆನ್ನಾಗಿ ಓಡಿದ್ರು ದಾಸಣ್ಣ, ಹಿಂಗೆ ನೋಡ್ತಾ ಇರ್ತಾರೆ ಅಂದ್ರೆ ಗೊತ್ತಲ್ಲ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ನಾನು ಹೇಳ್ತೀನಿ, ಅವ್ರು ಎಷ್ಟೇ ಓಡಿದ್ರು ನಿನ್ನ ಹೆಸರು ಎತ್ತಲ ದಾಸಣ್ಣ ಅಂತ ಹೇಳ್ತೀನಿ ನಾನು. ಎಷ್ಟು ಓಡಿದ್ರು ಅವ್ರ ಹೆಸರು ಹೇಳಲಿಲ್ಲ. ಯಾ, ಸೊ ಯಾ, ಅದಾದ್ಮೇಲೆ ಇನ್ನೊಂದು ಪಂಚ್ ಇದೆ, ಫಾರ್ ದಟ್ ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ಸೊ ಟ್ರೈಲರ್ ಇರೋದು ಮಾತ್ರ ಹೇಳಿದ್ರಿ? ಯಾ ಯಾ. ಓಕೆ, ಸೊ ನಮ್ಮ ಟೀಮು ನಾನು ಆಗಲೇ ಹೇಳ್ದಂಗೆ ಒಂದಷ್ಟು ಕ್ವೆಶನ್ಗಳನ್ನ ಫ್ರೇಮ್ ಮಾಡಿದ್ದಾರೆ ನಿಮಗೋಸ್ಕರ ಸ್ಪೆಷಲ್ ಆಗಿ, ಅದಕ್ಕೆ ನೀವು ಎಸ್ ನೋ ಅಂತ ಹೇಳಿದ್ರೆ ಸಾಕು. ಕಾಂಟ್ರವರ್ಷಿಯಲ್ಸ್ ಕ್ವೆಶನ್ ಇಲ್ಲ ಇಲ್ಲ ಅದೆಲ್ಲ, ಡೋಂಟ್ ವರಿ. ಫಸ್ಟ್ ಕ್ವೆಶನ್ಗೆ ಹೋಗೋಣ. ಲವ್ ಎಟ್ ಫಸ್ಟ್ ಸೈಟ್? ಎಸ್. ಪಾಲಿಟಿಕ್ಸ್ಗೆ ಹೋಗ್ತೀರಾ? ಎಸ್. ಈ ಇಂಟರ್ವ್ಯೂ ಇಷ್ಟ ಆಯ್ತಾ? ಆಫ್ ಕೋರ್ಸ್. ಜೆಲಸ್ ಆಗಿದ್ದೀರಾ ಯಾವ್ದಾದ್ರು ವಿಷಯಕ್ಕೆ? ನೋ. ನಾನು ಕೇಳಿದ ಕ್ವೆಶನ್ಸ್ ಅಲ್ಲಿ ಯಾವ್ದಾದ್ರು ಸುಳ್ಳು ಹೇಳಿದ್ರಾ? ಎಸ್. ಓಕೆ, ಇವಾಗ ಒಂದಷ್ಟು ಕ್ವೆಶನ್ ಕೇಳ್ತೀನಿ, ನಿಮ್ಗೆ ಏನು ಅನ್ಸುತ್ತೆ ಅದು ಉತ್ತರ ಕೊಡಬೇಕು, ಅಂದರೆ ಟ್ರೂ ಆನ್ಸರ್ಸ್. ನೀವು ಇಂಡಸ್ಟ್ರಿಯಲ್ಲಿ ಇಲ್ದಿದ್ರೆ ಏನಾಗಿರ್ತಿದ್ರಿ? 9 to 5 ಜಾಬ್ ಮಾಡ್ತಾ ಇದ್ದೆ. ಹೌದಾ? ನೀವು ಮೊದಲು ಲವ್ ಪ್ರಪೋಸ್ ಮಾಡಿದ ವ್ಯಕ್ತಿ ಯಾರು? ಕವಿ. ನೀವು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ಯಾವ ಹೀರೋದ್ ನೋಡಿದ್ರಿ? ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರಿ ಅನ್ನೋದಕ್ಕಿಂತ ನೋಡ್ತೀರಾ? ಶಿವಣ್ಣ. ಸ್ಮೋಕಿಂಗ್, ಡ್ರಿಂಕಿಂಗ್ ಆರ್ ಅಫೇರ್? ನನ್ನದು. ಈ ಪ್ರಕೃತಿಯಲ್ಲಿ ಮನುಷ್ಯ ಆಗಿಲ್ದಿದ್ರೆ ನೀವು ಬೇರೆ ಏನಾಗಿರಕ್ಕೆ ಆಸೆ ಪಡ್ತೀರಾ? ಐ ಥಿಂಕ್ ಐ ಆಮ್ ಗುಡ್ ಆಸ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಹೌದಾ? ಅದೇ ಆಗಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ದೊಂದು ಕೆಟ್ಟ ಹಾಬಿ ಅದು? ಕೆಟ್ಟ ಹಾಬಿ? ಕೆಟ್ಟ ಹಾಬಿ ಇಲ್ಲ ನನಗೆ. ಕೆಟ್ಟ ಹಾಬಿನೇ ಇಲ್ವಾ? ಐ ಡೋಂಟ್ ಹ್ಯಾವ್ ಎನಿ. ಓಕೆ, ಅದನ್ನು ಹಾಬಿಯಾಗಿ ಯಾಕೆ ಕಲ್ಟಿವೇಟ್ ಮಾಡ್ತೀನಿ ನಾನು? ಹಂಗೆ. ಕರೆಕ್ಟ್ ಕರೆಕ್ಟ್. ನಿಮ್ಮೊಂದು ಕೆಟ್ಟ ಹ್ಯಾಬಿಟ್ ಯಾವುದು? ಹ್ಯಾಬಿಟ್ ಐ ಯೂಸ್ ಟು ಸ್ಮೋಕ್ ಬಿಫೋರ್, ಇವಾಗ ಅದನ್ನು ಬಿಟ್ಟಿದ್ದೀನಿ. ಸೊ ಅದು ಕೆಟ್ಟದು ಅಂತ ಬಿಟ್ಟಿದ್ದೀರಾ? ವೆರಿ ನೈಸ್.
ನಾನಿವಾಗ ಒಂದು ಹೇಳೋ ವಿಷಯಕ್ಕೆ ಆ ಸೆಲೆಬ್ರಿಟಿನ ರಿಲೇಟ್ ಮಾಡಬೇಕು. ಲವ್ ಶಿವಣ್ಣ, ಹಗ್ ದೀಪಿಕಾ ಪಡುಕೋಣ, ಕಿಲ್ ನೋಬಡಿ. ರಿಯಲಿ? ನೋ, ಐ ಡೋಂಟ್ ಕಾಂಟ್ರವರ್ಸಿ ಆಗುತ್ತೆ ಅಂತ ಇಲ್ಲ, ಐ ಮೀನ್ ಐ ಡೋಂಟ್ ಮೈಂಡ್ ಕಾಂಟ್ರವರ್ಸೀಸ್. ಮ್ಯಾರಿ? ಮ್ಯಾರಿ ಕವಿತಾ. ಕವಿತಾ, ಐ ಡೋಂಟ್ ವಾಂಟ್ ಮ್ಯಾರಿ. ನೀವು ಒನ್ ಡೇ PM ಆದರೆ ನೀವು ಮಾಡುವ ಫಸ್ಟ್ ಕೆಲಸ ಯಾವುದು? ಫಸ್ಟ್ ಕೆಲಸ ಸ್ವಚ್ಛ ಭಾರತ್ ಆಲ್ರೆಡಿ ಅಭಿಯಾನ ಇದರಲ್ಲಿದೆ, ಬಟ್ ಇನ್ನೊಂದು ಜಾಸ್ತಿ ಲೆವೆಲಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಒಂದು ಕೆಲಸ ಮಾಡ್ತೀನಿ ನಾನು. ಓಕೆ, ಅದು ಫುಲ್ ಒಂದು ನೈಟಲ್ಲೇ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು ಅಂತ. ಓಕೆ, ನನ್ನ ಮನೆಯಲ್ಲೂ ಅಷ್ಟೇ, ರೂಮ್ ಎಲ್ಲಾದರೂ ಫುಲ್ ಗಲೀಜಾಗಿದ್ರೆ ಇಮಿಡಿಯೇಟ್ಲಿ ಆ ನೈಟೇ ಕೂತ್ಕೊಂಡು ಮಾಡ್ತೀನಿ. ಬಟ್ ಐನೋ ರೂಮ್ ಕ್ಲೀನ್ ಮಾಡೋಕ್ಕೂ ದೇಶ ಕ್ಲೀನ್ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಯಾ, ಬಟ್ ಯಾ, ಆ ಒಂದು ಅಭಿಯಾನಕ್ಕೆ ನಾನು ಐ ಆಮ್ ಆಲ್ವೇಸ್ ದೇರ್. ಒಂದು ನೈಟಲ್ಲಿ ಆಕ್ಷನ್, ಲೈಕ್ ಹೆಂಗೆ ಡಿಮೋನಿಟೈಸೇಷನ್ ಮಾಡಿದ್ರು ಮೋದಿ ಅವರು ಆ ಥರ. ಹೋಪ್ಫುಲ್ಲಿ ಆ ಲೆವೆಲಲ್ಲಿ ರೀಚ್ ಆದರೆ, ಲೆಟ್ಸ್ ಸೀ. ನಿಮಗೆ ನಿಕ್ ನೇಮ್ ಇದೆಯಾ? ಹ್ಞೂ, ಏನು ನಿಮ್ಮ ನಿಕ್ ನೇಮು? ಮುನ್ನ. ಮುನ್ನ? ವಾವ್. ಮಾಮ್ ಕಾಲ್ಸ್ ಮೀ ದಟ್. ಯಾ, ಓಕೆ. ಸೊ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಮನದಾಳದ ಮಾತು ಕೇಳಿ ನಮಗಂತೂ ತುಂಬ ಖುಷಿ ಆಯಿತು. ಸೊ ಕೊನೆಯದಾಗಿ ವೀಕ್ಷಕರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಚಿಕ್ಕ ವಯಸ್ಸಿಂದನೂ ಒಂದು ಪ್ರೋಬ್ ಇದೆ, ಡೋಂಟ್ ಸಿಟ್ ಲೈಕ್ ಎ ರಾಕ್, ವರ್ಕ್ ಲೈಕ್ ಎ ಕ್ಲಾಕ್ ಅಂತ ಹೇಳ್ಬಿಟ್ಟು ಐ ಅದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ನಾವು ಸುಮ್ಮನೆ ಕೂತ್ಕೋಬೇಡಿ, ಏನಾದರೂ ಒಂದು ಕೆಲಸ ಮಾಡ್ತಾನೆ ರೀ, ಒಳ್ಳೆ ಕೆಲಸ ಮಾಡ್ತಾನೆ ರೀ, ಯು ವಿಲ್ ಬಿ ಹ್ಯಾಪಿ, ಪೀಸ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ವೆಲ್ಕಮ್. ನಿಮ್ಮ ಮೂವಿ ಎಲ್ಲ ಸಕ್ಸಸ್ ಆಗಲಿ, ನೀವು ಒಳ್ಳೆ ಸೂಪರ್ ಸ್ಟಾರ್ ಆಗಿ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಸಂಚಿಕೆಯಲ್ಲಿ ನಾವು ಪ್ರಭು ಮುಂಡ್ಕೂರ್ ಅವ್ರ ಜೊತೆ ಮಾತಾಡಿದ್ವಿ, ಅವ್ರ ಮನದಾಳದ ಮಾತನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಯಾ ಟಿವಿ. ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ. ನಾನು ಜಾನ್ವಿ ಜ್ಯೋತಿ. ಥ್ಯಾಂಕ್ ಯು.